ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ಜನಸಾಗರನೇ ಸೇರಿ ಅಪ್ಪುವರಿಗೆ ಒಂದು ಟ್ರಿಬ್ಯೂಟ್ ಸಲ್ಲಿಸ್ತಾ ಇದೆ, ನಮನ ಸಲ್ಲಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಲಿ ಖ್ಯಾತ ನಿರ್ದೇಶಕ ಮಹೇಶ್ ಬಾಬು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಅಪ್ಪು ಸರ್ ಒಂದು ಮೊದಲನೇ ವರ್ಷದ ಪುಣ್ಯಸ್ಮರಣೆ. ಸಾಕಷ್ಟು ಜನ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಅವರನ್ನ ನಮನ ಸಲ್ಲಿಸ್ತಾ ಇದ್ದಾರೆ. ನೀವು ಅವ್ರ ಜೊತೆಲಿ ಕೆಲಸ ಮಾಡಿರೋದು ಖುಷಿ ಆಗುತ್ತೆ ಸರ್. ಯಾರು ಇಂತ ಇಷ್ಟೊಂದು ಜನ ಬಂದು ಇವರಿಗೆ ಈ ತರ ಗೌರವ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಅದು ಪುಣ್ಯ ಅಲ್ವಾ ಸರ್. ಅವರು ಪರಕಮ್ಮ ಅವರು ಸಂಪಾದನೆ ಮಾಡಿರೋದು ಜನಗಳ ಪ್ರೀತಿನ. ಹುಟ್ಟಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇದನ್ನ ಶಾಶ್ವತವಾಗಿ ನಮಗೆ ನಾವು ಸತ್ಮೇಲೆ ಜ್ಞಾಪಿಸ್ಕೊಳ್ಳೋದು ನಮ್ಮನ್ನ ಅಂತಿದೆಯಲ್ಲ, ಅದನ್ನ ಅವರು ಸಂಪಾದನೆ ಮಾಡಿದ್ದಾರೆ. ಈ ಜನಗಳ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಪ್ಪುಸರ ಜೊತೆ ಒಳ್ಳೊಳ್ಳೆ ಹಿಟ್ ಸಿನಿಮಾಗಳನ್ನ ಮಾಡಿದ್ದೀರಾ. ಅವ್ರ ವ್ಯಕ್ತಿತ್ವದ ಬಗ್ಗೆ ಇಡೀ ರಾಜ್ಯ ಮಾತಾಡ್ತಾ ಇದೆ. ಸೊ ನೀವು ಕಂಡಂತೆ ಅಪ್ಪು ಸರ್ ಬಗ್ಗೆ ಈ ಕ್ಷಣದಲ್ಲಿ ಏನ ನೆನೆಸ್ಕೊಳ್ತಾರೆ? ಅಪ್ಪು ಸರ್ ಬಗ್ಗೆ ನಾನು ಒಬ್ಬನೇ ಇಲ್ಲ ಸರ್, ನಾನು ಮಾತಾಡಿದ್ರೆ ನಮ್ಗೆ ಅವರು ತುಂಬ ಹತ್ತಿರದವರು, ಆತ್ಮೀಯರು ಮಾತಾಡ್ತಾರೆ ಅಂತಾರೆ. ಅವ್ರಿಗೆ ಆತ್ಮೀಯರು ತುಂಬ ಹತ್ತಿರದವ್ರು ಅಲ್ಲದೆ ಹೊರಗಡೆಯವರು ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಅಭಿಮಾನಿಗಳನ್ನ ನಾನು ಮಾತಾಡಿಸ್ತಾರ್ಬೇಕಾರೆ ಹೇಳ್ತಿದ್ರು, ಅಪ್ಪು ಸರ್ ಒಂದು ನೆಕ್ಸ್ಟ್ ವರ್ಷದ ಸಿನಿಮಾಗಳು ಇರುತ್ತಲ್ಲ ನಮ್ಗೆ ಗೊತ್ತಿಲ್ಲ, ಆದ್ರೆ ಹಳೆ ಸಿನಿಮಾಗಳೇನ ಅವ್ರು ಹಿಟ್ ಸಿನಿಮಾಗಳಿದೆ ಪ್ರತಿ ವರ್ಷ ಒಂದೊಂದು ಸಿನಿಮಾನ ರಿಲೀಸ್ ಮಾಡಬೇಕು ಅಂತ. ಸೊ ಇದ್ರ ಬಗ್ಗೆ ನೀವೇನಾದ್ರೂ? ನಿಜವಾಗ್ಲೂ ಒಳ್ಳೇದಲ್ಲ ಸರ್, ಆ ಸಿನಿಮಾಗಳನ್ನ ನೋಡಿ ನೋಡಿ ಜನಕ್ಕೆ ಅವ್ರು ಇನ್ನೂ ನಮ್ಮ ಜೊತೆ ಇದಾರೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಅದ್ರಲ್ಲಿ ತಪ್ಪೇನಿಲ್ಲ, ಮಾಡ್ಬೋದು ಒಳ್ಳೆ ಕೆಲಸ. ಸಿನಿಮಾ ನೋಡಿದ್ರೆ ಸಿನಿಮಾದ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಹೋಗಿದ್ದಾರೆ. ಸೊ ಅದನ್ನ ಜನ ತುಂಬಾ ಸ್ವೀಕಾರ ಮಾಡ್ತಾ ಇದಾರೆ ಆ ಸಿನಿಮಾ ಅವ್ರು ಹೇಳಿರೋ ಒಂದು ಸಂದೇಶನ. ಸೊ ನೀವು ನೋಡಿದ್ರೆ ನೀವೇನ್ ಹೇಳ್ತೀರಾ? 100% ಸರ್, ನಮಗೆ ಅವ್ರಿಗೆ ಈ ಥರ ಒಂದು ಸಾಮಾಜಿಕ ಕಳಕಳಿ ಇದೆ ಅಂತ ನಮ್ಮ ದೇವರಾಣಿ ಗೊತ್ತಿರಲಿಲ್ಲ. ಅವ್ರು ಇಷ್ಟೊಂದೆಲ್ಲ ಥಿಂಕ್ ಮಾಡಿ ಯೋಚನೆ ಮಾಡಿ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ವಿಷಯ ಹೇಳಬೇಕು ಅಂತ ಒಂದು ಸಿನಿಮಾ ಅಲ್ಲದೆ ಬೇರೆದನ್ನು ಸಿನಿಮಾ ಅಲ್ಲದೆ ಒಂದು ಡಾಕ್ಯುಮೆಂಟ್ರಿ ಮುಖಾಂತರ ಜನಕ್ಕೆ ಮೆಸೇಜ್ ಹೇಳಿದ್ದಾರೆ. ಪರಿಸರದ ಬಗ್ಗೆ, ಶಿಕ್ಷಣದ ಬಗ್ಗೆ, ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿಜವಾಗ್ಲೂ ಅದು ಖುಷಿ ಕೊಡೋ ವಿಚಾರ. ಪ್ರತಿಯೊಬ್ಬರು ನೋಡಲೇಬೇಕು ಅದನ್ನು ಸಿನಿಮಾ. ನೋಡೋದಷ್ಟೇ ಅಲ್ಲ, ಅದನ್ನು ನಾವು ಆಚರಣೆಗೆ ತಂದ್ಕೋಬೇಕು, ಅದನ್ನು ಫಾಲೋ ಮಾಡಬೇಕು. ಸರ್, ಅಪ್ಪುವರ ಹೆಸರಲ್ಲಿ ರಾಜ್ಯದಂತ ತುಂಬ ಒಳ್ಳೆ ಕೆಲಸಗಳು ನಡೀತಾ ಇದೆ, ತುಂಬ ಸಮಾಜಮುಖಿ ಕೆಲಸಗಳು ನಡೀತಾ ಇದೆ. ಸೊ ನೀವೇನಾದರೂ ಸಜೆಸ್ಟ್ ಮಾಡೋದಾರ ಇದನ್ನ ಈ ಥರ ಒಂದು ಕೆಲಸ ಆಗಬೇಕು ಆಗಲಿ ಯಾರಾದರೂ ಮಾಡಲಿ ಸರ್ಕಾರ ಆಗಲಿ ಅಭಿಮಾನಿಗಳು ಅಂತೀರ? ಸರ್, ಅವರು ನಾನು ಒಬ್ಬನೇ ಮಾಡೋದಲ್ಲ, ನೀವು ಪ್ರಯತ್ನ ಪಡಿ ಅಂತ ಹೇಳಿದ್ದಾರೆ. ಅವ್ರು ಪ್ರಯತ್ನ ಪಡಿ ಅಂತ ಹೇಳಿರೋದು ಬಲವಂತ ಏನಿಲ್ಲ, ನಿಮ್ಗೆ ಒಳ್ಳೇದನ್ನ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಈ ತರ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಹಾಕೊಟ್ಟಿರೋ ದಾರಿಲಿ ನಾವು ನಡೆದು ಅದನ್ನ ಫಾಲೋ ಮಾಡಿ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಅದಕ್ಕಿಂತ ಬೇರೆ ಇನ್ನೇನಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ಮಹೇಶ್ ಬಾಬುರ ಮಾತು. ಅಂದ್ರೆ ಹೇಳಿದ್ರೆ ಅಪ್ಪು ಅವರು ಒಂದು ವ್ಯಕ್ತಿತ್ವ ಏನಂತ ಹೇಳಿದ್ರೆ ಅದೊಂದು ದಾರಿ ಮಾಡ್ಕೊಟ್ಟು ಹೋಗಿದ್ದಾರೆ. ಆ ದಾರಿಲಿ ನಡೆದ್ರೆ ಸಾಕು, ಅದೇ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿಸ್ಕೊಳ್ಳುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಭರತ್, ನ್ಯೂಸ್ ಫಸ್ಟ್. ಪ್ರತಿಕ್ಷಣ.